ಅತಿಯಾಗಿ ನಾವು ಕೇಳಂತಹ ಒಂದು ಪದ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇವಾಗ ಡಯಾಬಿಟಿಸ್ ಬಂದ ಕೂಡಲೇ ಯಾವ ಥರ ಆಹಾರ ಸ್ವೀಕರಿಸಬೇಕು ಅಂತಾದಾಗ ಕೆಲವರು ಹೇಳ್ತಾರೆ, ಇಲ್ಲ ಫಾಸ್ಟಿಂಗ್ ಅಂದರೆ ಉಪವಾಸ ಮಾಡೋದ್ರಿಂದ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ, ಇಂತಹ ಮಾತುಗಳನ್ನು ನಾವು ಕೇಳ್ತೇವೆ. ನಿಜವಾಗ್ಲೂ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವರ್ಕ್ ಆಗುತ್ತಾ ಅಂತ ನನಗೆ ಯಾವಾಗಲೂ ಕ್ಲೈಂಟ್ಸ್ ಕೇಳ್ತಾರೆ. ಬಂದ ತಕ್ಷಣ ನಂಗೆ ಡಯಾಬಿಟೀಸ್ ಇದೆ, ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿಬಿಡ್ಲಾ ಅಂತ ಕೇಳ್ತಾರೆ. ಯಾವಾಗ ವರ್ಕ್ ಆಗತ್ತೆ ಅಂತಂದರೆ, ನಿಮ್ಮ ಆರೋಗ್ಯ ಅಂದರೆ ನಿಮ್ಮ ಗಟ್ ಹೆಲ್ತ್ ಎಲ್ಲ ಚೆನ್ನಾಗಿದ್ದರೆ, ಎಲ್ಲ ಒಂಥರ ಎಲ್ಲ ಪ್ಯಾರಾಮೀಟರ್ಸ್ಗಳು ಸರಿ ಇದ್ದಾಗ ಮಾತ್ರ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಡಯಟ್ ವರ್ಕ್ ಆಗೋಂಥದ್ದು. ಸೊ ಅರ್ಥ ಮಾಡಿಕೊಂಡು, ಒಂದು ದೇಹನ ಅರ್ಥ ಮಾಡ್ಕೊಂಡು ಆಹಾರ ಸ್ವೀಕರಿಸಿದಾಗ ಮಾತ್ರ ನಮಗೆ ರಿಸಲ್ಟ್ ಸಿಗೋಂಥದ್ದು. ಈಗ ಒಬ್ಬರಿಗೆ ಒಂದು ಸೂಟ್ ಆಯಿತು ಅಂತಂದರೆ ಅದು ಎಲ್ರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ವೆರಿ ಇಂಡಿವಿಜುವಲಿಸ್ಟಿಕ್. ನಾವು ಹೇಳೋದು ಅವರ ಜೀನ್ಸು, ಅವರ ಗಟ್ ಹೆಲ್ತ್, ಅಂದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಮೇಲೂ ನಿಮ್ಮ ಡಯಾಬಿಟೀಸ್ ಡಿಪೆಂಡೆಂಟ್ ಆಗಿರುತ್ತೆ. ಕೆಲವೊಂದ್ಸಲಿ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗ ನೀವು ಯಾವುದೇ ಆಹಾರ ಸ್ವೀಕರಿಸಿದ್ರೂ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಈ ಕಾರಣದಿಂದಾಗಿ ಏನು ಅಂತಂದರೆ, ತುಂಬ ಯಾವುದೇ ವಿಷಯಗಳು, ಯಾವುದೇ ಆಹಾರ ಪದಾರ್ಥಗಳಿರ್ಬೋದು ಅಥವಾ ಯಾವುದೇ ಥರದ ಡಯಟ್ಗಳಿರ್ಬೋದು, ಒಬ್ರಿಗೆ ಸೂಟ್ ಆಗಿರೋದು ಇನ್ನೊಬ್ರಿಗೆ ಸೂಟ್ ಆಗಬೇಕು ಅಂತ ಇಲ್ಲ. ಹೀಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲೂ ಎಸ್, ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಕರೆಕ್ಟಾಗಿ ಅನುಸರಿಸ್ತಾ ಹೋದರೆ ಡಯಾಬಿಟೀಸ್ ಇದ್ದವರಿಗೆ ತುಂಬ ಹೆಲ್ಪ್ ಆಗಿರೋದಂಥದ್ದು ಇದೆ. ಸೊ ಫಸ್ಟು ಇದು ಫಾಸ್ಟಿಂಗ್ ಮಾಡಬೇಕು ಅಂತಂದರೆ, ಉಪವಾಸ ಮಾಡಬೇಕು ಅಂತಂದರೆ, ನಿಮ್ಮ ದೇಹದಲ್ಲಿ ಒಂದಿಷ್ಟು ವಿಷಯಗಳು ಸರಿ ಇರಬೇಕು. ಅಂದರೆ ನಿಮ್ಮ ಜೀರ್ಣ ಪ್ರಕ್ರಿಯೆಗಳು, ನಿಮ್ಮ ಮೋಷನ್ ಆಗಂಥದ್ದು, ಅದೆಲ್ಲ ತುಂಬ ಚೆನ್ನಾಗಿದ್ದರೆ ಮಾತ್ರನೇ ನಾವು ಉಪವಾಸ ಮಾಡೋಕ್ಕೆ ಓಕೆ ಅಂತ ಹೇಳೋಂಥದ್ದು. ಯಾಕೆಂದರೆ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ, ಅಂದರೆ ಕೆಲವರಿಗೆ ತುಂಬ ಶುಗರ್ ಕ್ರೇವಿಂಗ್ಸ್ ಇರುತ್ತೆ ಅಥವಾ ಕಂಟ್ರೋಲ್ ಇಲ್ಲ. ಇವಾಗ ತುಂಬ ಹೊತ್ತು ಉಪವಾಸ ಮಾಡಿ ಆಹಾರ ಸ್ವೀಕರಿಸಿದಾಗ ಒಂಥರ ಓವರ್ ಆಗಿ ತಿನ್ನೋಂಥದ್ದು. ಸೊ ಅಂತಹ ಸಂದರ್ಭದಲ್ಲಿ ನಾವು ಇದು ಫಾಸ್ಟಿಂಗ್ ಒಳ್ಳೇದಲ್ಲ ಅಂತ ಹೇಳ್ತೀವಿ. ಯಾಕೆಂತಂದರೆ ಆ ಒಂದು ನೀವು ಎಷ್ಟು ತಾಸು ಉಪವಾಸ ಇರ್ತೀರ, ಅದಾದಮೇಲೆ ಉಪವಾಸ ಇದ್ದಿದ್ದನ್ನು ಅಷ್ಟನ್ನು ನೀವು ನೆಕ್ಸ್ಟ್ ಮೀಲಲ್ಲಿ ಫುಲ್ ಜಾಸ್ತಿ ತಿಂತೀರ, ಓವರ್ ಈಟಿಂಗ್ ಆಗತ್ತೆ ಅಂತಾದರೆ ಖಂಡಿತವಾಗ್ಲೂ ಅದರಿಂದ ನಮ್ಮ ದೇಹಕ್ಕೆ ಉಪಯೋಗ ಆಗಲ್ಲ. ಸೊ ಈಗ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲೂ ಹಲವಾರು ವೆರೈಟೀಸ್ ಇದೆ. ವೆರೈಟೀಸ್ ಅಂತಂದರೆ ಆ ಟೈಮಿಂಗು, ನೀವು ಎಷ್ಟು ಹೊತ್ತು ಉಪವಾಸ ಇರ್ತೀರಾ, ಎಷ್ಟು ಹೊತ್ತು ತಿಂತೀರಾ. ಸೊ ನಾವು ಈಟಿಂಗ್ ವಿಂಡೋ ಆ್ಯಂಡ್ ಫಾಸ್ಟಿಂಗ್ ವಿಂಡೋ ಅಂತ ಕರಿತೀವಿ. ಇವಾಗ ಫಾಸ್ಟಿಂಗ್ ವಿಂಡೋ ಹೆಂಗೆ ಅಂತಂದರೆ 12 hours, 14 hours, 16, 18, 24 ಈ ಥರ ಒಂದು ದಿವಸನೂ ಫುಲ್ ಉಪವಾಸ ಮಾಡೋಂಥದ್ದು ಇದೆ. ಇದರಲ್ಲಿ ಹಲವಾರು ವೆರೈಟಿಗಳೂ ಇದೆ. ಕೆಲವರು ಹೆಂಗೆ ಅಂತಂದರೆ ಬರೀ ನೀರು ಮಾತ್ರ ಕುಡಿತಾ ಇರ್ತೀವಿ ಅಥವಾ ಹಣ್ಣು ತರಕಾರಿಗಳನ್ನು ಮಾತ್ರ ತಿಂತ ಉಪವಾಸ ಮಾಡೋಂಥದ್ದು, ಗ್ರೈನ್ ಇಲ್ಲದೆ ಮಾಡೋಂಥದ್ದು ಅಂತ ನಾವು ಹೇಳ್ತೀವಿ. ಅಂದರೆ ಈಗ ಅಕ್ಕಿ ಗೋಧಿನೆಲ್ಲ ಬಳಸದೇ ಇರೋದು, ಬರೀ ಹಣ್ಣು ತರಕಾರಿ ತಿಂದ್ಕೊಂಡಿರೋಂಥದ್ದು ಅಥವಾ ಕಾಳುಗಳನ್ನು ತಿಂದ್ಕೊಂಡಿರೋಂಥದ್ದು, ಇನ್ನು ಕೆಲವರು ಏನು ತಿನ್ನದೇ ಇರೋಂಥದ್ದು. ಸೊ ಯೂಶ್ವಲಿ ಫಾಸ್ಟಿಂಗ್ ಅಂತ ಅಂದರೆ ನಾವು 0 calories, ಅಂದರೆ ಯಾವುದರಲ್ಲಿ ಕ್ಯಾಲರೀಸ್ ಇಲ್ಲವೋ ಅಂತಹ ಪದಾರ್ಥಗಳನ್ನು ಸ್ವೀಕರಿಸ್ಬೋದು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಜೀರಿಗೆ ನೀರು, ನೀವು ಜೀರಿಗೆ ನೀರಲ್ಲಿ ಕ್ಯಾಲರೀಸ್ ಇರಲ್ಲ, ಹಾಗೆ ಕೊತ್ತಂಬರಿ ನೀರು ಇರ್ಬೋದು ಅಥವಾ ಗ್ರೀನ್ ಟೀ ಇರ್ಬೋದು, ಹೀಗಿರೋಂಥದ್ದು ಕೆಲವು ಪದಾರ್ಥಗಳನ್ನು ಕ್ಯಾಲರೀಸ್ ಇಲ್ಲದೆ ಇರೋಂಥದ್ದನ್ನು ಈ ಪೀರಿಯಡಲ್ಲಿ ಅಂದರೆ ಫಾಸ್ಟಿಂಗ್ ಉಪವಾಸ ಟೈಮಲ್ಲಿ ಸ್ವೀಕರಿಸ್ಬೋದು ಅಂತ. ಇನ್ನು ಕೆಲವರು ಡ್ರೈ ಫಾಸ್ಟಿಂಗ್ ಮಾಡ್ತಾರೆ, ಏನು ಸ್ವೀಕರಿಸದೆ ಕೇವಲ ನೀರು ಕುಡ್ಕೊಂಡು ಸ್ವೀಕಾರ ಮಾಡ್ತಾರೆ. ಈ ಫಾಸ್ಟಿಂಗ್, ನೆಕ್ಸ್ಟ್ ಫಾಸ್ಟಿಂಗ್ ಮುರಿಯೋದು ತುಂಬ ಇಂಪಾರ್ಟೆಂಟ್. ಆ ಈಟಿಂಗ್ ವಿಂಡೋ ಇದೆಯಲ್ಲ, ಇವಾಗ ನೀವು 6 hours, 8 hours ಏನು ತಿಂತೀರಾ ಆ ಸಂದರ್ಭದಲ್ಲಿ ಏನು ತಿಂತೀರಾ ಅದು ತುಂಬ ಇಂಪಾರ್ಟೆಂಟ್. ಈಗ ಫಾಸ್ಟಿಂಗ್ ಮಾಡಿದ್ರೆ ಒಳ್ಳೆಯದಾಗತ್ತೆ, ಎಸ್, ಅದು ಒಳ್ಳೆಯದಾಗಬೇಕು ಅಂತಾದರೆ ಈ ಈಟಿಂಗ್ ವಿಂಡೋದಲ್ಲಿ ಏನು ಸ್ವೀಕರಿಸ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ನೀವು ಬೆಳಿಗ್ಗೆ ಫಸ್ಟ್ ಬೆಳಿಗ್ಗೆನ ಅಥವಾ ನೀವು ಮಧ್ಯಾಹ್ನ ಫಾಸ್ಟ್ ಬ್ರೇಕ್ ಮಾಡೋದಂದರೆ ಉಪವಾಸ ಮುರಿಯೋದನ್ನು ಯಾವುದರಿಂದ ಮುರಿತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ದಕ್ಕಿದ್ದಂಗೆ ಓಕೆ, ಈಗ ನನ್ನ ಊಟದ ಟೈಮು, ಈಗ ನಾನು ರಾತ್ರಿ ಲೇಟಾಗಿ ಊಟ ಮಾಡಿ ಬೆಳಿಗ್ಗೆ ತಿಂಡಿ ತಿನ್ನಲ್ಲ, ಮಧ್ಯಾಹ್ನ ಊಟ ಡೈರೆಕ್ಟ್ ಮಾಡೋದು ಅಂತ ಹೇಳಿ ಮಧ್ಯಾಹ್ನದ ಊಟ ಬ್ಯಾಲೆನ್ಸ್ಡ್ ಆಗಿಲ್ಲದೆ ಹೋದರೆ ಜಾಸ್ತಿ ಕಾರ್ಬೋಹೈಡ್ರೇಟ್ಸನ್ನೆಲ್ಲ ತಿಂದಾಗ ಶುಗರ್ ಲೆವೆಲ್ಸ್ ತುಂಬ ಜಾಸ್ತಿ ಆಗುತ್ತೆ. ಇದು ಲಾಂಗ್ ರನ್ನಲ್ಲಿ ಒಳ್ಳೆಯದಲ್ಲ. ನಾವು ಶುಗರನ್ನು ಮೇಂಟೈನ್ ಮಾಡೋಕ್ಕೆ, ಡಯಾಬಿಟೀಸ್ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ನಾವು ಫಾಸ್ಟಿಂಗ್ ಅಂದ ಇದು ಉಪವಾಸನ ಮುರಿಯಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ, ಜಾಸ್ತಿ ಬೇಳೆಕಾಳುಗಳು ಅಥವಾ ಪ್ರೋಟೀನ್ ಇರೋಂತಹ ಪದಾರ್ಥಗಳನ್ನು ಸ್ವೀಕರಿಸಬೇಕು ಫಸ್ಟು, ಅದಾದಮೇಲೆ ಕಾರ್ಬೋಹೈಡ್ರೇಟ್ಸನ್ನು ಸ್ವೀಕರಿಸಬೇಕು ಅಂತ ಹೇಳ್ತೀವಿ. ಜೊತೆಗೆ ಈಗ ಮೊದಲು ಹೆಂಗಿತ್ತು ಅಂತಂದರೆ, ಉಪವಾಸ ಮಾಡೋದು ಅಂತಂದರೆ ಸಂಜೆ ಬೇಗ ಊಟ ಮಾಡಿ ಬೆಳಗ್ಗೆ ಲೇಟಾಗಿ ತಿಂಡಿ ತಿನ್ನೋದು ಅಥವಾ ಒಂದು 11 ಗಂಟೆಗೆ ಊಟ ಮಾಡೋದು ಅಂತ ಒಂದು ಪದ್ಧತಿ ಇದೆ. ಈ 11 ಗಂಟೆ ಪ್ಲಸ್ ಸಂಜೆ ಸೂರ್ಯಾಸ್ತ ಈ ಟೈಮಲ್ಲಿ ತಿನ್ನೋ ಒಂದು ಪದ್ಧತಿ ಇತ್ತು.
ಆದರೆ ಕ್ರಮೇಣ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೆಂಗೆ ಅಂತಂದರೆ ಅವರವರ ಅನುಕೂಲಕ್ಕೆ ತಕ್ಕಂಗೆ 14-10 hours ಅಂತೆಲ್ಲ ಮಾಡ್ಕೊಂಡ್ರಿ, 10 ಗಂಟೆಲಿ ನಾನು ತಿಂತೀನಿ, ಈ 14 ಗಂಟೆ ನಾನು ಫಾಸ್ಟಿಂಗ್ ಮಾಡ್ತೀನಿ ಅಂತ. ಆದರೆ ಹೆಚ್ಚು ಉಪಯೋಗ ಯಾವಾಗ ಅಂತಂದರೆ ನಮ್ಮ ಜೀರ್ಣ ಪ್ರಕ್ರಿಯೆ ಯಾವಾಗ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆವಾಗ ಆಹಾರ ಸ್ವೀಕರಿಸಿದಾಗ ನಾವು ಚೆನ್ನಾಗಿ ಜೀರ್ಣ ಮಾಡಿಕೊಂಡು ಒಳ್ಳೆಯ ಗ್ಲೂಕೋಸ್ ಲೆವೆಲ್ಸನ್ನು ಮೇಂಟೈನ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಈಗ ಓವರಾಲ್ ಫಾಸ್ಟಿಂಗ್ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ನಾನು ಹೇಳ್ದಂಗೆ, ಆದರೆ ನಾವು ಈಟಿಂಗ್ ವಿಂಡೋದಲ್ಲಿ ತಿನ್ನೋದ್ರ ಬಗ್ಗೆ ಗಮನ ಕೊಡಬೇಕು, ಅಲ್ಲಿ ಲಾಂಗ್ ಗ್ಯಾಪ್ ಇಡಬಾರ್ದು. ಇವಾಗ ನೀವು 11 ಗಂಟೆಗೆ ತಿನ್ನೋಕ್ಕೆ ಶುರು ಮಾಡಿದ್ರೆ 11 ಗಂಟೆಗೆ ಪ್ಲಸ್ ಒಂದು 3 ಗಂಟೆಗೆ ಒಂದ್ಸಲ ಪುನಃ ಸಂಜೆ ತಿನ್ನಬೇಕು. ಸೊ ದೇಹಕ್ಕೆ ಏನೆಲ್ಲ ಪೌಷ್ಟಿಕಾಂಶಗಳು ಬೇಕು ಅವುಗಳು ಆ 6 hours ಅಥವಾ 8 hours ವಿಂಡೋ ಅಂತ ಏನು ಹೇಳ್ತೀರಾ ಆ ವಿಂಡೋದಲ್ಲಿ ಎಲ್ಲನೂ ಇರಬೇಕು. ಒಳ್ಳೆಯ ಫ್ಯಾಟ್ಗಳು ಇರಬೇಕು, ಒಳ್ಳೆಯ ಪ್ರೋಟೀನ್ ಅಂಶಗಳಿರಬೇಕು, ಒಳ್ಳೆಯ ನಾರಿನಾಂಶ ಇರುವಂತಹ ಪದಾರ್ಥಗಳು, ಹಣ್ಣುಗಳು, ಬೇರೆ ಬೇರೆ ಬೀಜಗಳು, ಇವುಗಳೆಲ್ಲ ಅದರಲ್ಲಿ ಇದ್ದಾಗ ಮಾತ್ರ ಅದು ನ್ಯೂಟ್ರಿಷಿಯಸ್ ಆಗಿ ನಮ್ಮ ದೇಹಕ್ಕೆ ಆರೋಗ್ಯವಾಗಿ ಐ ಮೀನ್ ಆ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ. ಯೂಶ್ವಲಿ ಏನಾಗುತ್ತೆ ಅಂತಂದರೆ ಫಾಸ್ಟಿಂಗ್ ಮಾಡಿದಾಗ ಡೆಫಿಷಿಯನ್ಸಿಗಳನ್ನು ನಾವು ನೋಡ್ತೀವಿ. ಯಾಕೆಂತಂದರೆ ತುಂಬ ಜನ ಏನು ಮಾಡ್ತಾರೆ, ಓಕೆ ನಾನು ಬೆಳಿಗ್ಗೆ ತಿಂಡಿ ತಿಂತೀನಿ, ಸಂಜೆ ತಿಂಡಿ ತಿಂತೀನಿ, ಇನ್ನು ಏನು ತಿನ್ನೋದೇ ಇಲ್ಲ ಅಂತ. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ, ದೇಹಕ್ಕೆ ಬೇಕಾಗುವಂತಹ ಓವರಾಲ್ ಕ್ಯಾಲರೀಸ್ ಇರ್ಬೋದು, ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ಗಳು ಏನಿದೆ ಅವುಗಳು ಕಮ್ಮಿ ಆಗುತ್ತೆ. ಸೊ ತಿನ್ನುವ ಪೀರಿಯಡ್ ಏನಿದೆ ಈಟಿಂಗ್ ವಿಂಡೋದಲ್ಲಿ ಸರಿಯಾಗಿ ತಿನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಸರಿಯಾಗಿ ತಿನ್ನೋದು ಅಂತಂದರೆ ಲಾಂಗ್ ಗ್ಯಾಪ್ಗಳನ್ನು ಕೊಡಬಾರ್ದು ಅಲ್ಲಿ. ಯಾಕೆಂತಂದರೆ ಇರೋದೇ ನಮಗೆ 6 ಅಥವಾ 8 ತಾಸು ತಿನ್ನೋಕ್ಕೆ, ಅಂಥದ್ರೆ ಆ 8 ತಾಸಲ್ಲಿ ದೇಹಕ್ಕೆ ಬೇಕಾಗುವ ಪೌಷ್ಟಿಕಾಂಶಗಳನ್ನು ತಗೋತಾ ಹೋಗಬೇಕು. ಸೊ ಪೋರ್ಷನ್ ಕಂಟ್ರೋಲ್ ಇರಬೇಕು. ಉಪವಾಸ ಮುರಿಯೋದ್ರಲ್ಲಿ ಯಾವ ಆಹಾರ ಪದಾರ್ಥವನ್ನು ಸ್ವೀಕರಿಸ್ತೀವಿ ಅದ್ರ ಮೇಲೆ ನಮ್ಮ ಶುಗರ್ ಲೆವೆಲ್ಸ್ ಡಿಪೆಂಡೆಂಟ್ ಆಗಿರುತ್ತೆ. ಇನ್ನು ಅಗೇನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಡಯಾಬಿಟೀಸಲ್ಲಿ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಒಂದು ಎಕ್ಸ್ಪರ್ಟ್ ಗೈಡೆನ್ಸ್ ಬೇಕಾಗುತ್ತೆ. ಯಾಕೆಂತಂದರೆ ತುಂಬ ಸಲ ಏನಾಗುತ್ತೆ ಅಂತಂದರೆ ಮಾನಿಟರ್ ಮಾಡದೇ ಹೋದಾಗ ರಾತ್ರಿ ಶುಗರ್ ಲೆವೆಲ್ಸ್ ತುಂಬ ಡೌನ್ ಆಗುವಂತಹ ಸಾಧ್ಯತೆಗಳು ಇರೋಂಥದ್ದು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಬೀರ್ಬೋದು. ಸೊ ಫಾಸ್ಟಿಂಗ್ ಮಾಡಬೇಕು ಅಂತಿದ್ದರೆ ಒಂದು ಎಕ್ಸ್ಪರ್ಟ್ ಗೈಡೆನ್ಸ್ ಅಂಡರ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ರಿಸಲ್ಟ್ ಇರುತ್ತೆ. ಆದರೆ ಆ ದೇಹದ ಅನುಗುಣವಾಗಿ, ಅಂದರೆ ನಾನು ಹೇಳಿದ್ನಲ್ಲ ಕೆಲವೊಂದು ಆಹಾರ ಕೆಲವ್ರ ಜನರ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಅವರಿಗೆ ಫಾಸ್ಟಿಂಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇನ್ನು ಕೆಲವರಿಗಾಗಲ್ಲ. ಇನ್ನು ಜೆನೆಟಿಕಲಿನೂ ಫಾಸ್ಟಿಂಗ್ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ನಾವು ಜೀನ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಅಂತಹ ಜೀನ್ ಟೆಸ್ಟ್ಗಳ ರಿಪೋರ್ಟ್ಗಳು ಇದ್ದಾಗ ಫಾಸ್ಟಿಂಗ್ ಮಾಡೋಕ್ಕೆ ಸಾಧ್ಯ ಇದೆ ಅಂತಾದರೆ ಮಾತ್ರ ನಾವು ಫಾಸ್ಟಿಂಗನ್ನು ರೆಕಮೆಂಡ್ ಮಾಡ್ತೀವಿ. ಸೊ ಯಾವುದೋ ಒಂದು ಪದ್ಧತಿ ಏನಿದೆ ಅದು ಎಲ್ಲ ಬಾಡಿಗೆ ಸೂಟ್ ಆಗಲ್ಲ. ದೇಹವನ್ನು ಅರ್ಥ ಮಾಡಿಕೊಂಡು ಸರಿಯಾದ ಎಕ್ಸ್ಪರ್ಟ್ ಗೈಡೆನ್ಸಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ಇಂಟರ್ಮಿಟೆಂಟ್ ಫಾಸ್ಟಿಂಗು ಡಯಾಬಿಟೀಸನ್ನು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ.